ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ, ಮಹಾನಸ ಆಯುರ್ವೇದ ತಂಡದಿಂದ. ಪ್ರತಿನಿತ್ಯ ಒಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೀವಿ. ಈ ಮಧ್ಯಾಹ್ನ 1 ಗಂಟೆ ಈ ಫೇಸ್ಬುಕ್ ಲೈವ್. ಇವತ್ತಿನ ವಿಷಯ ಪ್ರತಿಯೊಬ್ಬರಿಗೂ ಒಂದೊಂದ್ಸಲ ಬರುವಂತದ್ದು ಅಥವಾ ಇರೋಂಥದ್ದು, ಮುಂದೆನೂ ಬರ್ತಾ ಇರೋಂಥದ್ದು, ಅದು ತಲೆನೋವು. ತಲೆನೋವು ಎಲ್ಲಾರ್ಗುನು ಬಂದಿರುತ್ತಲ್ವಾ? ಒಂದ್ ಸ್ವಲ್ಪ ಜನಕ್ಕೆ ಬಂದ್ರೆ 2-3 ದಿನ ಇರುತ್ತೆ, ಕೆಲವ್ರಿಗೆ 1-2 ಗಂಟೆ ಇರುತ್ತೆ, ಕೆಲವ್ರಿಗೆ ಸುಮಾರು ದಿನಗಳೇ ಇರುತ್ತೆ, ಮತ್ತೆ ಸಾಕಷ್ಟು ಜನ ತಲೆನೋವಿಂದಾನೆ ನರಳ್ತಾನೆ ಬರ್ತಾ ಇದ್ದಾರೆ. ಇವತ್ತಿನ ತಲೆನೋವು ಏನಕ್ಕೆ ತಗೊಂಡ್ವಿ ಅಂದ್ರೆ, ನಾವು ಈಗ ಈ ಕೊರೋನಾ ವೈರಸ್ ಟೈಮ್ ಅಲ್ಲಿ ಸಾಕಷ್ಟು ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇರೋ ಸಿಂಪ್ಟಮ್ ಅಲ್ಲಿ ಮೊದಲನೇದಾಗಿ ಶುರುವಾಗ್ತಿರುವಂತದ್ದು ತಲೆನೋವಿನಿಂದ. ತಲೆನೋವಿನಿಂದ ಶುರುವಾಗಿ ಅದು ಮೈಕೈ ನೋವು, ಗಂಟ್ಲು ನೋವು, ಜ್ವರ ಈ ರೀತಿ ಕಾಣಿಸ್ಕೊತಾ ಇದೆ. ಸೊ ಈ ತಲೆನೋವಿಗೆ ಸಾಕಷ್ಟು ಕಾರಣ ಇರ್ಬೋದು. ಒಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಇಂದ ಬರುವಂತದ್ದು, ಟೆನ್ಷನ್ ಹೆಡ್ಏಕ್ ಅಂತ ಹೇಳ್ತೀವಿ, ಅದೇ ಇರ್ಬೋದು. ಇಲ್ಲ ಅಂದ್ರೆ ಮೈಗ್ರೇನ್ ನಿಂದ ಬರುವಂತ ಸಮಸ್ಯೆಯಲ್ಲಿ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸೈನಸ್ ಆದ ಕೂಡ ಕಾಣಿಸುವಂತದ್ದು ತಲೆನೋವು. ಇನ್ನೊಂದು ಕಣ್ಣಿನ ತೊಂದರೆ, ಐ ಪವರ್ ಅಲ್ಲಿ ಏನೋ ತೊಂದರೆ ಆದ ಕೂಡ ಬರುವಂತ ತಲೆನೋವು. ಆದ್ರೆ ಈಗ ಹೆಚ್ಚಾಗಿ ಕಾಣಿಸ್ಕೊತಾ ಇರೋದು ಈ ಕೊರೋನಾ ವೈರಸ್ ಟೈಮ್ ಅಲ್ಲಿ ಕಾಣಿಸ್ಕೊತಾ ಇರುವಂತ ತಲೆನೋವು. ತಲೆನೋವು ಬಂದ ತಕ್ಷಣ ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ತಲೆ ನೋತಾ ಇದೆ ಅನ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಲಗ್ತೀವಿ, ಮಲಗಿ ಎದ್ದೊಳ್ತೀವಿ. ಮಲಗಿ ಎದ್ದಾಗ ನಿಮ್ ತಲೆನೋವು ಕಡಿಮೆ ಆಗಿರುತ್ತಾ? ಖಂಡಿತ ಇಲ್ಲ. ನೀವು ತಲೆನೋವು ಅಂತ ನೀವು ಮಲಗಿದ್ರೆ ನಿಮ್ಮ ನೋವು ಇನ್ನ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗುದಿಲ್ಲ. ನಿಮ್ಗೆ ಹೊಟ್ಟೆ ನೋವು ಬಂದಾಗ ನೀವು ಮಲಗಿ ಅದು ಕಡಿಮೆ ಆಗುತ್ತೆ, ಆದ್ರೆ ತಲೆನೋವು ಬಂದಾಗ ನಾವ್ ಯಾವತ್ತು ಮಲಗಬಾರ್ದು. ಕಾರಣ ಈಗ ಮೈಗ್ರೇನ್ ಅಂತ ತಗೊಳ್ಳಿ, ಮೈಗ್ರೇನ್ ಇಂದ ನಿಮ್ಗೆ ತಲೆನೋವು ಬಂದಿರ್ಬೋದು. ಮೈಗ್ರೇನ್ ಏನಕ್ಕಾಗುತ್ತೆ? ಪಿಎಚ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಆಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಅಂದ್ರೆ ಹೊಟ್ಟೆನಲ್ಲಿ ಅಜೀರ್ಣತೆ ಹೆಚ್ಚಾದಾಗ ನಮ್ಗೆ ಡೈಜೆಷನ್ ಮಾಡುವಂತ ಆಸಿಡ್, ಬೈಲ್ ಆಸಿಡ್ ಹೆಚ್ಚಾಗಿ ಸೆಕ್ರೀಟ್ ಆದಾಗ ಅದು ತಲೆನೋವಾಗಿ ಪರಿವರ್ತನೆ ಆಗಿ ನಮ್ಗೆ ಕಾಣಿಸ್ಕೊಡುತ್ತೆ. ನೀವು ಮಲಗ್ದಾಗ ಏನಾಗುತ್ತೆ, ಅಜೀರ್ಣತೆ ಇನ್ನ ಹೆಚ್ಚಾಗುತ್ತೆ, ಹಾಗಾಗಿ ಪಿತ್ತಾಂಶ ಇನ್ನ ಹೆಚ್ಚಾಗಿ ನಿಮ್ಮ ತಲೆನೋವು ಮತ್ತಷ್ಟು ಹೆಚ್ಚಾಗಿ ವಾಂತಿ ಬರುವಾಗೋದು ಅಥವಾ ತಲೆ ಸುತ್ತು ಬರುವಂತದ್ದು ಆ ರೀತಿ ನಿಮ್ಗೆ ಕಾಣಿಸ್ಕೊತಾ ಹೋಗುತ್ತೆ. ಮತ್ತೊಂದು ಸೈನಸ್, ಸೈನಸ್ ಇಂದ ನಿಮ್ಗೆ ತಲೆನೋವು ಬಂತು ಅಂತ ತಗೊಂಡಾಗ, ಸೈನಸ್ ಅಂದ್ರೆ ಏನು? ಕಫ ಪೂರ್ತಿ ನಮ್ಮ ಸೈನಸ್ಗಳಲ್ಲಿ ಕಟ್ಟಿರುವಂತದ್ದು. ನಾವು ಮಲಗ್ದಾಗ ಏನಾಗುತ್ತೆ, ಕಫ ಹೆಚ್ಚಾಗೋದ್ರಿಂದ ಇನ್ನ ಸೈನಸ್ ಜಾಸ್ತಿ ಕಟ್ಕೊಂಡು ನಾವ್ ಎದ್ದಾಗ ಇನ್ನ ಮುಖ ಎಲ್ಲ ಊದ್ಕೊಂಡಿರುವಂತದ್ದು ಅಥವಾ ತಲೆಭಾರ ಹೆಚ್ಚಾಗುವಂತದನ್ನ ನಾವು ಕಾಣ್ಬೋದು. ಇನ್ನೊಂದು ಟೆನ್ಷನ್ ಅಥವಾ ಸ್ಟ್ರೆಸ್ ಇಂದ ರಾತ್ರಿ ಎಲ್ಲ ನಿದ್ರೆ ಬಂದಿಲ್ಲ, ಹಾಗಾಗಿ ಬೆಳಿಗ್ಗೆ ತಲೆನೋವ್ತಿದೆ, ಮಲಗೆದ್ರೆ ಸರಿ ಹೋಗುತ್ತೆ ಅಂತ ಅನ್ಕೋಬಹುದು. ನೀವು ಮಲಗೆದ್ದಾಗ ಏನಾಗುತ್ತೆ, ನಿಮ್ಗೆ ರಾತ್ರಿ ನಿದ್ರೆ ಬರ್ದಲೇ ಇದ್ರು ಕೂಡ ನೀವು ಹಗಲಲ್ಲಿ ಮಲಗಿದ್ರೆ ಒಂದು ಮತ್ತೆ ರಾತ್ರಿ ನಿದ್ರೆ ಬರೋದಿಲ್ಲ, ಹಾಗಾಗಿ ನಾಳೆಗೆ ತಲೆನೋವು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇನ್ನೊಂದು ಈ ಪಿತ್ತ ಕಫ ಎರಡು ಹೆಚ್ಚಾಗೋದ್ರಿಂದ ಆ ಟೆನ್ಷನ್ ಇಂದ ಮತ್ತೆ ಅಜೀರ್ಣತೆ ಕ್ರಿಯೇಟ್ ಆಗಿ ಅದರಿಂದ ಕೂಡ ತಲೆನೋವು ಹೆಚ್ಚಾಗ್ತಾನೆ ಹೋಗುತ್ತೆ. ಮತ್ತೊಂದು ಇವಾಗ ಬರುವಂತ ಇರೋ ಈ ವೈರಲ್ ಅಟ್ಯಾಕ್ ಅಲ್ಲಿ ಬರೋ ತಲೆನೋವು ಕೂಡ ಅದನ್ನ ಕೂಡ ನಾವು ವಾತ ಮತ್ತೆ ಕಫಕ್ಕೆ ಹೋಲಿಸೋದ್ರಿಂದ, ಅಲ್ಲೂ ಕಫ ಹೆಚ್ಚಿರೋದ್ರಿಂದ ನೀವು ಮಲಗಿದ್ರೆ ಅದು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು ತಲೆನೋವು ಬಂದಾಗ? ನಿಮ್ಗೆ ತಲೆನೋವು ಶುರು ಆಗ್ತಾ ಇದ್ದಂಗೆನೆ, ಜೀರಿಗೆ, ಒಂದು ಲೋಟ ಜೀರಿಗೆ ನೀರು, ಬಿಸಿ ಜೀರಿಗೆ ನೀರು, ಕಾಫಿ ತರ ಫುಲ್ ಬಿಸಿ ಇರೋದನ್ನ ಸ್ವಲ್ಪನೆ ನೀವು ಕುಡಿದು ಒಂದು 500 ಹೆಜ್ಜೆ, ಮನೆ ಒಳಗಡೆನೋ ಅಥವಾ ನಿಮ್ಮ ಮಾಡಿ ಮೇಲೆ ಜಾಗ ಇದ್ರೆ ಅಥವಾ ಮನೆ ಸುತ್ತಮುತ್ತ ಜಾಗ ಇದ್ರೆ 500 ಹೆಜ್ಜೆ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಬನ್ನಿ. ಜೊತೆಗೆ ನೀವು ಮುಂದಿನ ಏನು ತಿನ್ಬೇಕಿದೆ, ಈಗ ಬೆಳಿಗ್ಗೆ ನಿಮ್ಗೆ ತಲೆನೋವು ಬಂದ್ರೆ ತಿಂಡಿ ತಿನ್ಬೇಕಾ ಅಥವಾ ಮಧ್ಯಾಹ್ನ ಊಟ ಏನಿದೆ ಅದು ನಿಮ್ಗೆ ಹಸಿವಾಗೋವರೆಗೂ ಮಾಡ್ಬೇಡಿ. ನಿಮ್ಗೆ ತಲೆನೋವು ಬಂದಾಗ ಈ ರೀತಿ ಜೀರಿಗೆ ನೀರನ್ನ ಕುಡಿದು 500 ಹೆಜ್ಜೆ ಓಡಾಡಿ ಸ್ವಲ್ಪ ಹೊತ್ತು ಬಿಟ್ಟು ಹಸಿವಾಯ್ತಾ, ನಿಮ್ಗೆ ಏನ್ ನೆಕ್ಸ್ಟ್ ಮೀಲ್ ಇದೆ ಅದನ್ನ ನೀವು ಊಟ ಮಾಡ್ಬೋದು. ಅದರಲ್ಲೂ ಊಟ ಲೈಟ್ ಫುಡ್, ಅನ್ನ ರಸಂ ಇರ್ಬೋದು, ಇಲ್ಲ ಪೊಂಗಲ್ ಇರ್ಬೋದು, ಇಲ್ಲ ಅನ್ನ ತಿಳಿ ಸಾರು ಅಷ್ಟೇ. ಬಿಟ್ಟು ಅದೇ ಈಗ ರಾಗಿ ಮುದ್ದೆ ಅಥವಾ ರೊಟ್ಟಿ ಅಥವಾ ನಾನ್ ವೆಜ್ ತಿನ್ನುವಂಥದ್ದು ನೀವು ತಲೆನೋವು ಇದ್ದಂಗೆ ಮಾಡಿದ್ರೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ರೀತಿ ನೀವು ಹೊಟ್ಟೆ ಹಸಿದಾಗ ಮಾತ್ರ ಲೈಟ್ ಫುಡ್ ಅನ್ನ ತಿಂದ್ರೆ ನಿಮ್ಗೆ ಇನ್ನೊಂದು 3-4 ಗಂಟೆನಲ್ಲಿ ನಿಮ್ಗೆ ತಲೆನೋವು ಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ನೀವು ಸ್ಟೀಮ್ ಅನ್ನು ಕೂಡ ತಗೋಬಹುದು, ಬಿಸಿ ಹಬೆ ತಗೊಳೋದ್ರಿಂದ ಕೂಡ ತಲೆನೋವು ನಿವಾರಣೆ ಆಗುತ್ತೆ. ನೀವು ಅಂದ್ರೆ ಇಷ್ಟೆಲ್ಲ ಮಾಡಿದಾಗೂ ಕೂಡ ಇನ್ನ ಕೆಲವೊಂದ್ಸಲ ತಲೆನೋವು ಉಳ್ಕೊಳುತ್ತೆ, ಆತರ ಏನನ್ನ ಉಳ್ಕೊಂಡ್ರೆ ಅಂತ ಟೈಮಲ್ಲಿ ನೀವು ಒಂದು ಲೋಟ ಬಿಸಿ ನೀರಿಗೆ 1 ಸ್ಪೂನ್ ತುಪ್ಪ, ಮನೆಯಲ್ಲಿ ಇರುವಂತ ನಂದಿನಿ ತುಪ್ಪ ಇರ್ಬೋದು ಅಥವಾ ಮನೆಯಲ್ಲಿ ಮಾಡಿರುವಂತ ತುಪ್ಪ ಇರ್ಬೋದು, ಯಾವುದೇ ತುಪ್ಪ ಆದ್ರೂ ಸರಿ, ನೀವು ಅದನ್ನ 1 ಸ್ಪೂನ್ ಅದಕ್ಕೆ ಹಾಕಿ ಆ ಬಿಸಿ ಇದ್ದಾಗ್ಲೇ ನೀವು ಅದನ್ನ ಕುಡಿದ್ರೆ ಅದು ನಿಮ್ಮ ತಲೆನೋವನ್ನ ತಕ್ಷಣಕ್ಕೆ ಕಡಿಮೆ ಮಾಡ್ಬಿಡುತ್ತೆ. ಮತ್ತೊಂದು ಇದೆ ಅಂದ್ರೆ, ಕೆಲವರಲ್ಲಿ ತುಂಬಾ ಸೈನಸ್ ಕಟ್ಬಿಡುತ್ತೆ, ತುಂಬಾ ಎಲ್ಲ ಹಿಡ್ಕೊಂಡಂಗೆ ಆಗಿರುತ್ತೆ, ಅಥವಾ ತಲೆನೋವಿಂದ ಮೈ ಬಿಸಿ ಹೆಚ್ಚಾಗ್ತಾ ಹೋಗುತ್ತೆ, ಅಂತ ಟೈಮಲ್ಲಿ ಏನ್ ಮಾಡಿ, 1 ಚಮಚ ತೆಂಗಿನೆಣ್ಣೆ ಅಥವಾ ಎಳ್ಳೆಣ್ಣೆ, ಯಾವ್ದಾದ್ರು ಮನೇಲಿರುವಂತ 1 ಚಮಚ ಎಣ್ಣೆ, 1 ಚಮಚ ತುಪ್ಪ, ಇದೆರಡನ್ನ ಮಿಕ್ಸ್ ಮಾಡಿ ಬಿಸಿ ಮಾಡಿ ನಿಮ್ಮ ನೆತ್ತಿಗೆ ಹಚ್ಚಿ.
ನೆತ್ತಿಗೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಅಂದ್ರೆ ಕೆಲವ್ರು ಅಂತಾರೆ, ತಲೆನೋವಿದ್ದಾಗ ಅಥವಾ ಮೈ ಬಿಸಿ ಬಂದಾಗ ಸ್ನಾನ ಮಾಡಿದ್ರೆ ಇನ್ನ ಜಾಸ್ತಿ ಆಗುತ್ತಲ್ವಾ ಅಂತ ಕೇಳ್ತಾರೆ. ಇಲ್ಲ, ನೀವು ಈ ರೀತಿ 10 ನಿಮಿಷ ಬಿಟ್ಟು, ಹಂಗಂತ ತುಂಬಾ ಹೊತ್ತು ಸ್ನಾನ ಮಾಡೋದಲ್ಲ, 10 ನಿಮಿಷ ನೀವು ಬಿಟ್ಟ ಮೇಲೆ 5 ನಿಮಿಷದಲ್ಲಿ ನೀವು ತಲೆ ಸ್ನಾನ ಮಾಡಿ ಹೊರಗೆ ಬಂದು ನಿಮ್ಮ ಕೂದಲನ್ನ ಚೆನ್ನಾಗಿ ಒಣಗಿಸ್ಕೋಬೇಕು. ಆ ರೀತಿ ಮಾಡಿದಾಗ ಕೂಡ ನಿಮ್ಮ ಮೈ ಬಿಸಿ ಟೆಂಪರೇಚರ್ ಇದ್ರೂ ಇಳಿದೋಗುತ್ತೆ, ತಲೆನೋವು ಅಂದ್ರೆ ಸೈನಸ್ ಇಂದ ಬಂದಿರುವಂತ ತಲೆನೋವು ಇದ್ರೂ ಕೂಡ ತಕ್ಷಣ ನಿಮ್ಗೆ ಪರಿಹಾರ ಸಿಗುತ್ತೆ. ಸೊ ಈ ರೀತಿಯಾಗಿ ತಲೆನೋವು ಬಂದಾಗ ದಯವಿಟ್ಟು ಮಲಗಬೇಡಿ, ಮಲಗದಷ್ಟು ಹೆಚ್ಚಾಗುತ್ತೆ. ನಿಮ್ಮ ಕೆಲಸನ ಜಾಸ್ತಿ ಮಾಡ್ಕೊಳ್ಳಿ, ಅದರಲ್ಲೂ ಫಿಸಿಕಲ್ ಆಕ್ಟಿವಿಟಿ, ಓಡಾಡುವಂತ ಕೆಲಸ, ಆ ರೀತಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುವಂತದನ್ನ ನೀವು ಗಮನ ಆ ಕಡೆ ಹರಿಸಿದಾಗ ನಿಮ್ಗೆ ಅಂದ್ರೆ ಬ್ರೈನ್ ಎಷ್ಟು ಓಡುತ್ತೋ ಅಷ್ಟು ಜೀರ್ಣ, ನಾವು ತಿಂದಿರೋ ಊಟ ಜೀರ್ಣ ಆಗ್ತಾ ಹೋಗುತ್ತೆ. ಸೈನಸ್ ಇದ್ರೂ ಕೂಡ ಕಫ ಅಂದ್ರೆ ಜೀರ್ಣ ಶಕ್ತಿ ಹೆಚ್ಚಾದಾಗ ಆ ಕಫ ಕರಗ್ತಾ ಹೋಗುತ್ತೆ. ನೀವ್ ಈ ರೀತಿ ನಿಮ್ಮ ವ್ಯಾಯಾಮ ಇರುವಂತ ಅಂದ್ರೆ ಚಟುವಟಿಕೆಗಳು ಇರುವಂತ ಕಾರ್ಯಗಳನ್ನ ನೀವು ಮಾಡ್ತಾ ಹೋದಾಗ ನಿಮ್ಮ ತಲೆನೋವು ಬೇಗ ಬಿಡುತ್ತೆ. ಜೊತೆಗೆ ತಲೆನೋವು ಇದ್ದಾಗ ಯಾವುದೇ ಕಾರಣಕ್ಕೂ ಹೆವಿಯಾದ ಊಟ ಅಂದ್ರೆ ನಾ ಹೇಳ್ದಾಗೆ ನಾನ್ ವೆಜ್ ಇರ್ಲಿ ಅಥವಾ ರಾಗಿ ಮುದ್ದೆ ಇರ್ಲಿ, ರೊಟ್ಟಿ ಇರ್ಲಿ, ಚಪಾತಿ ಇರ್ಲಿ, ಆ ರೀತಿ ಹೆವಿಯಾದ ಊಟ ಮಾಡ್ದಲೆ ಅನ್ನ ತಿಳಿಸಾರು ಅಥವಾ ಪೊಂಗಲ್ ಇದನ್ನ ಮಾತ್ರ ನೀವು ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ತಲೆನೋವನ್ನ ಕಡಿಮೆ ಮಾಡ್ಕೋಬಹುದು. ಅದರಲ್ಲೂ ಈ ಕೊರೋನಾ ವೈರಸ್ ಟೈಮಲ್ಲಿ ಈ ತಲೆನೋವು ಬಂದಾಗ ತಲೆನೋವಿಂದ ನಿಮ್ಗೆ ತಕ್ಷಣ ಶುರುವಾಗುವಂತದ್ನಾಗ್ಲೇ ಹೇಳ್ದಾಗೆ ಮೈಕೈ ನೋವು ಮತ್ತೆ ಗಂಟ್ಲು ನೋವು ಈ ರೀತಿ ಬರ್ತಿದ್ದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಮೈಯೆಲ್ಲ ಚಳಿ ಚಳಿ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ, ಆಗ ಜ್ವರ ಬರುತ್ತೆ ಅನ್ನೋ ಸಿಂಪ್ಟಮ್ ನಿಮ್ಗೆ ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತಾಗ್ದಲೇ ಇರೋರಿಗೆ ಸ್ವಲ್ಪನೇ ಒಂದ್ ದಿನದಲ್ಲೇನೆ ಟೆಂಪರೇಚರ್ ಕೂಡ ಅಥವಾ ರಾತ್ರಿನೇ ಟೆಂಪರೇಚರ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿ ಆದಾಗ ದಯವಿಟ್ಟು ಯಾವುದೇ ಪೇನ್ ಕಿಲ್ಲರ್ಗೆ ಹೋಗ್ಬೇಡಿ. ಪೇನ್ ಕಿಲ್ಲರ್ ಇರ್ಲಿ ಅಥವಾ ಸಿಟ್ರಿಸಿನ್ ಇರ್ಲಿ, ಇಲ್ಲ ಯಾವ್ದೇ ಆದಂತ ಪ್ಯಾರಾಸಿಟಮೋಲ್, ಡೋಲೋ, ಆ ರೀತಿ ಯಾವ್ದಕ್ಕೂ ಹೋಗ್ಬೇಡಿ. ಹೋದಾಗ ಏನಾಗುತ್ತೆ, ಇದೆಲ್ಲ ವೈರಲ್ ಇಂದ ಬರುವಂತದ್ದು, ಈ ರೀತಿ ಮಾತ್ರೆಗಳಿಗೆ ಅದು ತಕ್ಷಣ ನಿಮ್ಗೆ ಪರಿಹಾರ ಕೊಡೋದಿಲ್ಲ, ಇನ್ನ ಸಾಕಷ್ಟು ಜಾಸ್ತಿನೇ ಮಾಡ್ತಾ ಹೋಗುತ್ತೆ. ಸೊ ಯಾವ್ದೇ ಪೇನ್ ಕಿಲ್ಲರ್, ಪ್ಯಾರಾಸಿಟಮೋಲ್ ಆ ರೀತಿ ಯಾವ್ದಕ್ಕೂ ನೀವು ಹೋಗ್ದಲೆ ನೀವು ತಕ್ಷಣ ನಾ ಹೇಳ್ದಾಗೆ ಬಿಸಿನೀರ್ ಕುಡಿಯುವಂತದ್ದು, ಜೀರಿಗೆ ನೀರ್ ಕುಡಿಯುವಂತದ್ದು, ಅಥವಾ ತುಂಬಾ ಕಟ್ಟಿದ್ರೆ ಬಿಸಿನೀರ್ ಹಬೆ ತಗೊಳ್ಳುವಂತದ್ದು, ಈ ರೀತಿ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಅದು ತಕ್ಷಣನೇ ಪರಿಹಾರ ಸಿಗುತ್ತೆ. ಇನ್ನ ಜಾಸ್ತಿ ಆಗ್ತಾ ಹೋದಾಗ ನಾ ಹೇಳ್ದಾಗೆ ಮೈಕೈ ನೋವು ಅಥವಾ ಗಂಟ್ಲು ನೋವು ಆ ರೀತಿ ಶುರುವಾದಾಗ ನಿಮಗೆ ಅದ್ರಲ್ಲಿ ಬೇಕಾಗಿರುವಂತದ್ದು ಮಹಾನಸ ಆಯುರ್ವೇದ ತಂಡದಿಂದ ನಾವು ಈ ವೈರಸ್ ಟೈಮಲ್ಲಿ, ಅದರಲ್ಲಿ ಕೊರೋನಾ ವೈರಸ್ ಟೈಮಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡೋದಕ್ಕೋಸ್ಕರನೇ ನಾವು ತಂದಿರುವಂತಹ ಈ ಆರೋಗ್ಯ ಕಿಟ್ ಅನ್ನುವಂಥದ್ದನ್ನ, ಈ ಆರೋಗ್ಯ ಕಿಟ್ ಅನ್ನ ನೀವು ಪ್ರತಿನಿತ್ಯ ನೀವು ಉಪಯೋಗಿಸ್ತಾ ಹೋಗೋದ್ರಿಂದ, ಇದ್ರಲ್ಲಿ ಒಟ್ಟು 5 ಪ್ರಾಡಕ್ಟ್ಸ್ ಇದೆ, ಈ 5ನ್ನು ನೀವು ಪ್ರತಿನಿತ್ಯ ಉಪಯೋಗಿಸ್ತಾ ಹೋಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ವೈರಲ್ ಅಟ್ಯಾಕ್ ಆಗ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಅದರಲ್ಲೂ ಇದ್ರಲ್ಲಿ ಇರುವಂತ 5 ಪ್ರಾಡಕ್ಟ್ಸ್ ಅಲ್ಲಿ ಮೊದಲನೇದು ಈ ಫಾರ್ ಸೋರ್ ಥ್ರೋಟ್ ಅಂತ, ನಿಮ್ಗೆ ಅಂದ್ರೆ ಈ ಫಾರ್ ಸೋರ್ ಥ್ರೋಟ್ ಅನ್ನುವಂಥದ್ದನ್ನ ನಿಮ್ಗೆ ಗಂಟ್ಲು ನೋವು ಅಥವಾ ತಲೆನೋವು ಬಂದಾಗ ಕೂಡ ಇದನ್ನ ದಿನಕ್ಕೆ 2 ಬಾರಿ ಜೇನುತುಪ್ಪನಲ್ಲಿ 1/4 ಚಮಚ ಅಷ್ಟು ನೀವು ತಗೊಂಡ್ರೆ ನಿಮ್ಮ ಜೀರ್ಣತೆಯನ್ನ ಹೆಚ್ಚು ಮಾಡುತ್ತೆ. ಆಗ ನಿಮ್ಮ ಗಂಟಲ ಕಿರಿಕಿರಿ ಅಥವಾ ತಲೆನೋವು ಅಥವಾ ಹೊಟ್ಟೆ ಬಾಧೆ ಏನೇ ಇದ್ರೂ ಕೂಡ ತಕ್ಷಣ ನಿಮ್ಗೆ ಪರಿಹಾರ ನೀಡುತ್ತೆ. ಇದ್ರಲ್ಲಿರುವಂತ ಮತ್ತೊಂದದ್ದು ಈ ಹರ್ಬಲ್ ಕಷಾಯ. ಈ ಹರ್ಬಲ್ ಕಷಾಯನ ನೀವು ದಿನಾನು ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ಕಷಾಯ ಮಾಡಿ ಕುಡಿಯೋದ್ರಿಂದ, ಯಾರಿಗೆ ಅಂದ್ರೆ ಸಕ್ಕರೆ ಸಮಸ್ಯೆ ಇಲ್ಲ ಅವರು ಬೆಲ್ಲ ಸೇರಿಸ್ಕೋಬಹುದು, ಯಾಕಂದ್ರೆ ಇದು ಕಹಿ ಜಾಸ್ತಿ ಇರುತ್ತೆ. ಇಲ್ಲ ನಿಮ್ಗೆ ತೊಂದ್ರೆ ಇಲ್ಲ ಕಹಿ ಕುಡಿತೀನಿ ಅನ್ನೋರು ಹಾಗೆ ಕೂಡ ನೀವು ಅದನ್ನ ಕುಡಿಬಹುದು. ಇದನ್ನ ಕುಡಿಯೋದ್ರಿಂದ ಕಫಕ್ಕೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಸೈನಸ್ ತೊಂದ್ರೆ ಆ ರೀತಿ ಏನಾನ ಇದ್ರೆ ಕಫಕ್ಕೆ ಸಂಬಂಧಪಟ್ಟಿದ್ದು ಯಾವುದೇ ಕಾಯಿಲೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡೋ ಶಕ್ತಿ ಈ ಹರ್ಬಲ್ ಕಷಾಯಕ್ಕೆ ಇದೆ. ಮತ್ತೊಂದು ಇದ್ರಲ್ಲಿ ಇರುವಂತದ್ದು ಈ ಹರ್ಬಲ್ ಸ್ಟೀಮ್ ಅನ್ನುವಂಥದ್ದು. ಈ ಹರ್ಬಲ್ ಸ್ಟೀಮ್ ಅನ್ನ ನೀವು ಬಿಸಿ ನೀರಿಗೆ ಹಾಕಿ ಅದರದ ಹಬೆನ ಚೆನ್ನಾಗಿ ತಗೊಳ್ಳೋದ್ರಿಂದ ಈ ನೇಸಲ್ ಕಂಜೆಷನ್ ಅಥವಾ ಈ ಸೈನಸ್ ಹೆಡ್ಡೇಕ್ ಇರ್ಬೋದು ಅದನ್ನ ಕೂಡ ನಿವಾರಣೆ ಮಾಡ್ಕೋಬಹುದು. ಇಲ್ಲ ಈಗಂತೂ ಅಂದ್ರೆ ಹೊರಗಡೆ ಓಡಾಡುವಂತ ಕೆಲ್ಸದವರು ಬೇರೆ ಆಪ್ಷನ್ ಇಲ್ಲ, ಹೋಗ್ಲೇಬೇಕಾಗುತ್ತೆ. ಕೆಲವೊಂದೆಲ್ಲ ಓಪನ್ ಇಟ್ಟಿದ್ದಾರೆ, ಅಂದ್ರೆ ಯಾರು ಜನರಿಗೆ ಹೆಚ್ಚು ಉಪಯೋಗ ಆಗುವಂತದ್ದು, ಈಗ ಒಂದು ತರಕಾರಿ ಗಾಡಿ ಇರ್ಬೋದು ಅಥವಾ ಬ್ಯಾಂಕ್ ಇರ್ಬೋದು ಅಥವಾ ಪೋಸ್ಟ್ ಆಫೀಸ್ ಇರ್ಬೋದು, ಅಲ್ಲಿ ಕೆಲಸ ಮಾಡುವಂತವ್ರು ಯಾರು ಡಾಕ್ಟರ್ ಇರ್ಬೋದು, ನರ್ಸ್ ಇರ್ಬೋದು, ಯಾರಿಗೂ ಅಂದ್ರೆ ರಜೆ ಅಂತ ಇಲ್ಲ, ಅವ್ರು ಮನೆಯಲ್ಲೇ ಕೂತ್ಕೊಳಕ್ ಆಗೋದಿಲ್ಲ, ಹೊರಗಡೆ ಹೋಗಿ ಬರ್ಲೇಬೇಕಾಗತ್ತೆ. ಇನ್ನ ಮನೇಲೆ ಇರುವಂತವ್ರು ಕೂಡ ತರಕಾರಿ ಸಾಮಾನು ಅಂತ ತಗೊಳ್ಳೋದಕ್ಕೆ ಹೊರಗಡೆ ಹೋಗ್ಲೇಬೇಕಾಗತ್ತೆ. ನೀವು ಆ ರೀತಿ ಹೋಗಿ ಬಂದಾಗ ಈ ಸ್ಟೀಮ್ ಅನ್ನ ನೀವು ಬಿಸಿ ನೀರ್ಗಾಕಿ ಹಬೆನ ತಗೋತಾ ಹೋದ್ರೆ ನಿಮ್ಮ ಸುತ್ತ ಕಟ್ಟಿರುವಂತ ಏನೇ ತೊಂದ್ರೆ ಇದ್ರೂ ಕೂಡ ಅದನ್ನ ತೆಗಿಯೋ ಶಕ್ತಿ ಈ ಹರ್ಬಲ್ ಸ್ಟೀಮ್ಗೆ ಇದೆ. ಮತ್ತೊಂದು ಇದ್ರಲ್ಲಿ ಇರುವಂತದ್ದು ಈ ಹರ್ಬಲ್ ಟೀ. ಈ ಹರ್ಬಲ್ ಟೀನ ನೀವು ಸಂಜೆ ವೇಳೆ ಕಾಫಿ ಅಥವಾ ಟೀ ಬದಲಾಗಿ ಇದನ್ನ ಕುಡಿಬೇಕು ಅಂತ ನಾವು ಹೇಳ್ತೇವೆ.
ಯಾಕಂದ್ರೆ ಈ ಕಾಫಿ ಟೀನ ನಾವು ಹೆಚ್ಚು ತಗೊಳ್ಳೋದ್ರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಮಾಡ್ತಾನೆ ಹೋಗುತ್ತೆ. ಸೊ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ಬೇಕಂದ್ರೆ ನಾವು ಕಾಫಿ ಟೀ ಬಿಟ್ಟು ಈ ರೀತಿಯಾದಂತ ಹರ್ಬಲ್ ಕಷಾಯ, ಹರ್ಬಲ್ ಟೀ ಇಂಥವನ್ನ ನಾವು ಹೆಚ್ಚು ತಗೋತಾ ಹೋಗ್ಬೇಕಾಗತ್ತೆ. ಈ ಹರ್ಬಲ್ ಟೀನ ನಾವು ಕುಡಿಯೋದ್ರಿಂದ ನಮ್ಗೆ ಯಾವುದೇ ರೀತಿ ಉಸಿರಾಟದ ತೊಂದ್ರೆ ಬರ್ದಲೇ ಇರೋ ಹಾಗೆ ನಮ್ಮನ್ನ ನಾವು ಕಾಪಾಡ್ಕೋಬಹುದು. ಯಾರಿಗಾದ್ರೂ ಉಸಿರಾಟದ ತೊಂದ್ರೆ ಇದ್ರೆ, ವೀಸಿಂಗ್ ಅಥವಾ ಆಸ್ತಮಾ ಆ ರೀತಿ ಏನಾನ ಇದ್ರೆ ಅದನ್ನ ಕೂಡ ನಿವಾರಣೆ ಮಾಡೋದಕ್ಕೆ ಇದು ಸಾಕಷ್ಟು ಪ್ರಯೋಜನಕಾರಿ ಆಗತ್ತೆ. ಇದರಲ್ಲಿ ಮತ್ತೊಂದು ಕಡೆದಾಗಿರುವಂತದ್ದು ಈ ಸ್ವಸ್ಥ ಡ್ರಿಂಕ್ ಅನ್ನುವಂಥದ್ದು. ಈ ಸ್ವಸ್ಥ ಡ್ರಿಂಕ್ ಅನ್ನ ನಾವು ರಾತ್ರಿ ಹೊತ್ತು ಹಾಲಲ್ಲಿ ಹಾಕಿ ಕುದಿಸಿ ಕುಡಿಯೋದ್ರಿಂದ ಅಲರ್ಜಿ ತೊಂದರೆಗಳು ಬರ್ದಲೇ ಇರೋ ಹಾಗೆ ತಡಿಬಹುದು. ಜೊತೆಗೆ ನಮಗೆ ಅಂದ್ರೆ ಯಾವುದೇ ರೀತಿಯಾದಂತ ಟೆನ್ಷನ್ ಸ್ಟ್ರೆಸ್ ಏನೇ ಇದ್ರೂ ಕೂಡ ರಾತ್ರಿ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ಅದು ಯಾವುದೂ ಇಲ್ದಲೆ ನಮ್ಮ ನಿದ್ರೆ ಚೆನ್ನಾಗಿ ಬರೋದಕ್ಕೂ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ಇಮ್ಯುನಿಟಿ, ಬಾಡಿ ಇಮ್ಯುನಿಟಿ ಕೂಡ ಹೆಚ್ಚಿಸೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈ ಪ್ರತಿಯೊಂದು ಆರೋಗ್ಯ ಕಿಟ್ ಅಲ್ಲಿ ಇರುವಂತ ಪ್ರತಿಯೊಂದನ್ನು ಈ ಫ್ಲೈಯರ್ ಅಲ್ಲಿ ನಾವು ಬರೆದಿದ್ದೀವಿ. ಯಾವ ರೀತಿ ತಗೋಬೇಕು, ಯಾವ ರೀತಿ ನೀವು ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಅದನ್ನ ನೀವು ತಗೋಬೇಕು, ಇದರ ಉಪಯೋಗ ಏನು, ಪ್ರತಿಯೊಂದನ್ನು ನಾವು ಅದರೊಳಗಡೆನೆ ಇಟ್ಟಿದ್ದೀವಿ. ನಮ್ಮಲ್ಲಿ ಅಂದ್ರೆ ಈಗ ಸಾಕಷ್ಟು ಜನ ಇದನ್ನ ತಗೋತಾ ಇರುವಂತವ್ರು, ಅಂದ್ರೆ ಪಾಸಿಟಿವ್ ಬಂದು ಹೋಮ್ ಕ್ವಾರಂಟೈನ್ ಇರುವಂತವ್ರು ಸಾಕಷ್ಟು ಜನ ಇದನ್ನ ತಗೋತಾ ಇದ್ದಾರೆ. ನಮ್ಮಲ್ಲಿ ಒಳ್ಳೆ ಒಪಿನಿಯನ್ ಅಂದ್ರೆ ಫೀಡ್ಬ್ಯಾಕ್ ಕೊಟ್ಟಿರೋರು ಇದಾರೆ. ಆ ರೀತಿ ಪಾಸಿಟಿವ್ ಬಂದು ಇದನ್ನ ತಗೊಳ್ಳೋದ್ರಿಂದ ಅವ್ರ ಇಮ್ಯುನಿಟಿ ಹೆಚ್ಚಾಗಿ ಮತ್ತೆ ಅವ್ರು ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದಿದೆ ಅಂತ ಕೂಡ ಹೇಳಿರೋರು ಕೂಡ ಸಾಕಷ್ಟು ಜನ ಇದ್ದಾರೆ. ನೀವು ಇದನ್ನ ಪ್ರಿವೆಂಟಿವ್ ಆಗಿ ಉಪಯೋಗಿಸ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಅಂದ್ರೆ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ, ಅಂದ್ರೆ ಪಾಸಿಟಿವ್ ಬಂದಿರೋರು ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಇರೋ ಅಂತವ್ರಿದ್ರೆ ಅವ್ರಿಗೂ ನೀವು ಇದನ್ನ ತಿಳಿಸ್ಬೋದು. ಅವರು ಇದನ್ನ ತಗೊಂಡು ಉಪಯೋಗಿಸ್ತಾ ಹೋಗ್ಬೋದು. ಅದರ ಜೊತೆಗೆ ಈಗ ಯಾರು ವಾಸಿಯಾಗಿ ಮತ್ತೆ ಮನೆಗೆ ವಾಪಸ್ ಬಂದಿರ್ತಾರೆ ಅವರನ್ನ ಕೂಡ ಇದು ತಗೊಳ್ಳೋದ್ರಿಂದ ರೆಜುವಿನೇಟಿವ್ ಆಗಿ ಕೂಡ ಇದು ವರ್ಕ್ ಆಗೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ನಿಮ್ಮ ಅಂದ್ರೆ ಈ ಮಹಾನಸ ತಂಡದ ಆರೋಗ್ಯ ಕಿಟ್ ನೀವು ಅದನ್ನ ಖರೀದಿ ಮಾಡ್ಬೇಕು ಅನ್ನೋದಾದ್ರೆ ವಾಸ್ ಯೋಗ ಸೆಂಟರ್ ಸಂಪರ್ಕಿಸಬಹುದು, ಇಲ್ಲ ಮಹಾನಸ ಆಯುರ್ವೇದ ಸಂಜಯ್ ನಗರ ಬೇಕಿದ್ರು ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9620580101 9620580101. ಇದಕ್ಕೆ ನೀವು ಸಂಪರ್ಕ ಮಾಡಿ. ಜೊತೆಗೆ ನಾವು ಫ್ರೀ ಕನ್ಸಲ್ಟೇಷನ್ ಅಂದ್ರೆ 10 ರಿಂದ 12 ಗಂಟೆವರೆಗೂ ಪ್ರತಿನಿತ್ಯ ಫ್ರೀ ಕನ್ಸಲ್ಟೇಷನ್ ಅಂತ ಕೂಡ ಇಟ್ಟಿದ್ದೀವಿ. ಈ ಕೊರೋನಾ ವೈರಸ್ ಕಾಲದಲ್ಲೇ ನಿಮ್ಮ ಬೇರೆ ಯಾವುದೇ ತೊಂದರೆ ಇದ್ರೂ ಕೂಡ ನೀವು ಅದ್ರ ಬಗ್ಗೆ ನಮ್ಮ ಜೊತೆ ಅದನ್ನ ಹಂಚ್ಕೋಬಹುದು, ಮಾತಾಡ್ಬೋದು. ನಾವು ಅದಕ್ಕೆ ಯಾವ ರೀತಿ ಸಮಸ್ಯೆ ನಿವಾರಣೆ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಇದನ್ನ ಸಾಕಷ್ಟು ಪ್ರಚಾರ ಮಾಡೋಣ. ಯಾಕಂದ್ರೆ ಈ ಮಹಾಮಾರಿಗೆ ಈಗ ಸದ್ಯಕ್ಕೆ ಇರುವಂತ ಒಂದೇ ಆಪ್ಷನ್ ನಮ್ಮಲ್ಲಿ ನಮ್ಮ ದೇಹದ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನ ಪ್ರತಿಯೊಬ್ಬರಿಗೂ ಸಾರೋಣ, ಪ್ರತಿಯೊಬ್ಬರಿಗೂ ಎಷ್ಟಾಗತ್ತೆ ಅಷ್ಟು ಫಾರ್ವರ್ಡ್ ಮಾಡೋಣ. ಇದು ಎಷ್ಟು ಜನಕ್ಕೆ ಸಾಧ್ಯ ಆಗತ್ತೆ ಅಷ್ಟು ಜನ ಇದನ್ನ ತಗೋತಾ ಹೋದ್ರೆ ಖಂಡಿತ ಯಾವುದೇ ತೊಂದರೆ ಇಲ್ದಲೆ, ಯಾವುದೇ ಕಾಯಿಲೆಗೂ ಅವ್ರು ಹೆದರ್ದಲೆ ಧೈರ್ಯವಾಗಿ ಅವ್ರ ಆರೋಗ್ಯನ ಕಾಪಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ನಮ್ಮನ್ನ ಸಂಪರ್ಕಿಸಬಹುದು. ನಮಸ್ಕಾರ.